ಪ್ರವಾಸಿ ವಾಹನ ಚಾಲಕರ ಸಹಕಾರ ಸಂಘದ ಉದ್ಘಾಟನೆಯನ್ನ ಸಂಘದ ಅಧ್ಯಕ್ಷ ನಾಗರಾಜ್ರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ನಗರದ ಚಾಮರಾಜ ಜೋಡಿ ರಸ್ತೆಯಲ್ಲಿರುವ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಇಂದು ಪ್ರವಾಸಿ ಚಾಲಕರ ಸಹಕಾರ ಸಂಘದ ಉದ್ಘಾಟನೆಯ ಜೊತೆಗೆ ಸಂಘದ ಮೊದಲ ಮಹಾಸಭೆಯನ್ನ ಸಹ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಸಂಘದ ಅಧ್ಯಕ್ಷ ನಾಗರಾಜ್, ನಗರದಲ್ಲಿ ಡ್ರೈವರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ 10 ವರ್ಷಗಳೇ ಆದವು. ಆದರೆ ಇದೀಗ ಒಬ್ಬ ಖಾಸಗಿ ವಾಹನ ಚಾಲಕರಿಗೆ ಬ್ಯಾಂಕ್ಗಳಲ್ಲಿ ಅದೆಷ್ಟು ನಿಯಮ ನಿಬಂಧನೆಗಳಿವೆ, ಹಾಗಾಗಿ ಇದರಿಂದ ನಮ್ಮ ವಾಹನ ಚಾಲಕರಿಗೆ ಬಹಳ ತೊಂದರೆ ಆಗ್ತಿತ್ತು. ಹಾಗಾಗಿ ಚಾಲಕರೆಲ್ಲ ಒಟ್ಟಿಗೆ ಸೇರಿ ಸಹಕಾರ ಸಂಘ ಸ್ಥಾಪಿಸಿ ನಮ್ಮ ಸಂಘದ ಸ್ಥಾಪನೆ ಮಾಡಲಾಗಿದೆ. ಹಾಗೆಯೇ ಈ ಸಂಘವನ್ನ 2019ರಲ್ಲಿಯೇ ಪ್ರಾರಂಭಿಸುವ ಯೋಜನೆ ಇತ್ತು. ಆದರೆ ಕೋವಿಡ್ನ ತೊಂದರೆಯಿಂದಾಗಿ ಸರ್ಕಾರದಿಂದ ಇದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಹಾಗಾಗಿ ಇಂದು ವಾಹನ ಚಾಲಕರ ಸಂಘ ಕೊನೆಗೂ ಉದ್ಘಾಟನೆಗೊಂಡಿದ್ದು ಸಂತಸ ತಂದಿದೆ ಎಂದರು. ಇನ್ನು ಮಹಾಸಭೆಯಲ್ಲಿ ಸಂಘದ ನಿರ್ದೇಶಕ ಗಿರೀಶ್, ಉಪಾಧ್ಯಕ್ಷರಾದ ಪ್ರಭಾಕರ್, ದಿವಾಕರ್, ಪುಟ್ಟಬುದ್ದಿ, ಶಿವಲಿಂಗಯ್ಯ, ಪುಟ್ಟಸ್ವಾಮಿಗೌಡ, ಡೇವಿಡ್ ಸೇರಿದಂತೆ ಹಲವರು ಹಾಜರಿದ್ದರು.